Vande Mataram, Vande Mataram, Sujalam, Suphalam, Malayaj Sheetalam, Sasya Shyamalam, Mataram, Vande Mataram. ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸರ್ವೋನ್ನತ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯ ಅತ್ಯಂತ ಪ್ರಧಾನವಾದಂಥದ್ದು. ಒಂದು ಪಿರಮಿಡಿನ ಆಕೃತಿಯಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನು ಸಂವಿಧಾನದ ಜನಕರು ಪಡಿಮೂಡಿಸಿದ್ದಾರೆ. ಅದರ ಉತ್ತುಂಗ ಮಟ್ಟದಲ್ಲಿ ಶ್ರೇಣಿಯಲ್ಲಿ ಇರುವಂಥದ್ದೇ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಸರ್ವೋನ್ನತ ನ್ಯಾಯಾಲಯ ಅಥವಾ ಸರ್ವೋಚ್ಚ ನ್ಯಾಯಾಲಯ. ಪ್ರಾರಂಭವಾಗುವಂಥ ದಿನದಲ್ಲಿ 7 ಜನ ನ್ಯಾಯಾಧೀಶರು, ಈಗ ಸಂಖ್ಯೆ ಏರ್ತಾ ಸುಮಾರು ಮುಖ್ಯ ನ್ಯಾಯಾಧೀಶರು ಮತ್ತು 30 ಗಡಿ ದಾಟಿದೆ. ಇದು ಭಾರತದ ಜನಸಂಖ್ಯೆಗೆ ಅನುಗುಣವಾಗಿ ಬರುವಂಥ ಮೊಕದ್ದಮೆಗಳ ಮಹಾಪೂರಕ್ಕೆ ಪೂರಕವಾಗಿ ಸಂಖ್ಯೆಯನ್ನು ಏರಿಸುವಂಥದ್ದು. ಅದು ಕೂಡ ಸದ್ಯದಲ್ಲೇ ಪುನಃ ಬದಲಾಗಬಹುದು, ಯಾಕೆಂದರೆ ಸಂವಿಧಾನದ ಅಲ್ಲಿ ಇಂತಿಷ್ಟೇ ನಿರ್ದಿಷ್ಟವಾಗಿ ಅಂತ ಹೇಳೋದಿಲ್ಲ. ಅಂತೂ ನ್ಯಾಯದಾನದಲ್ಲಿ ವಿಳಂಬ ಆಗಬಾರ್ದು. ನ್ಯಾಯ ಗುಡಿಯೊಳಗೆ ತೀರ್ಥಯಾತ್ರೆ ಭಾಳ ಕಾಸ್ಟ್ಲಿ ಅಂತೂ ನಮ್ಮಲ್ಲಿ ಹೇಳ್ತಾ ಇರ್ತಾರೆ, ತುಂಬ ಕಷ್ಟ. ಹೀಗೆ ಒಂದು ವಿಚಾರ, ಸರ್ವೋನ್ನತ ನ್ಯಾಯಾಲಯ, ಅದರ ಕೈಗಳಿಗೆ ಉನ್ನತ ನ್ಯಾಯಾಲಯ ಹೈಕೋರ್ಟ್ಗಳು, ಅದರ ಕೆಳಗೆ ಜಿಲ್ಲಾ ನ್ಯಾಯಾಲಯ, ಹಾಗೆ ಅದರ ಕೈಗಳೇ ತಾಲೂಕು ಮಟ್ಟದ ನ್ಯಾಯಾಲಯಗಳು, ಮುನ್ಸಿಪಲ್ ಕಮ್ ಮ್ಯಾಜಿಸ್ಟ್ರೇಟ್ ಕೋರ್ಟ್. ಹೀಗೆ ಒಂದೇ ಇದರಲ್ಲಿ ಪಿರಮಿಡಿನ ಆಕೃತಿಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ರೂಪುಗೊಳಿಸಿದ್ದಾರೆ ನಮ್ಮ ಸಂವಿಧಾನ ಬರೆಯುವವರು. ಸುಪ್ರೀಂ ಕೋರ್ಟ್ ಮೊದಲು ಸ್ವಾತಂತ್ರ್ಯ ಪೂರ್ವದಲ್ಲಿ ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ ಅಂತ ಇತ್ತು, ಈಗ ಅದಕ್ಕೆ ನಾವು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತ ಕರೀತೇವೆ. ಎಲ್ಲ ನ್ಯಾಯಾಧೀಶರನ್ನು ಅಲ್ಲಿ ನೇಮಕ ಮಾಡುವಂಥ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗೆ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳದ್ದು. ಆದರೆ ಅವರ ಹೆಸರನ್ನು ನೇಮಕಾತಿ ಮಾಡಲಿಕ್ಕೆಂತಲೇ ಒಂದು ಕಮಿಟಿ, ಒಂದು ಮಂಡಳಿ ಇದೆ. ಆ ಮಂಡಳಿಯಿಂದ ಅವರು ಆಯ್ಕೆ ಆದ ನಂತರ, ಅವರ ಹೆಸರು ಫೈನಲೈಸ್ ಆದ ನಂತರ ರಾಷ್ಟ್ರಾಧ್ಯಕ್ಷರ ಮೊಹರು ಸೈನ್ ಅದಕ್ಕೆ ಬೀಳುತ್ತದೆ. ಅವರಿಗೆ ಪ್ರಮಾಣ ವಚನವನ್ನು ರಾಷ್ಟ್ರಾಧ್ಯಕ್ಷರು ಬೋಧಿಸ್ತಾರೆ. ಒಬ್ಬರು ಮುಖ್ಯ ನ್ಯಾಯಾಧೀಶರಿರ್ತಾರೆ, ಸೀನಿಯರ್ ಮೋಸ್ಟ್. ಅವರ ನಿವೃತ್ತಿಯ ವಯಸ್ಸು 65. ಅವರು ಕನಿಷ್ಠ 10 ವರ್ಷ ಹೈಕೋರ್ಟಿನಲ್ಲಿ ಅಥವಾ 5 ವರ್ಷ ಹೈಕೋರ್ಟ್ನಲ್ಲಿ ನ್ಯಾಯವಾದಿಗಳಾಗಿ ಅಥವಾ 5 ವರ್ಷ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಇರಬೇಕು ಅಂತಿದೆ. ಆದರೆ ಎಲ್ಲರಿಗೂ ಅವಕಾಶ ಸಿಕ್ಕುವುದಿಲ್ಲ. ಅದರಲ್ಲಿ ಭಾಳಷ್ಟು ಒಳ್ಳೆಯ ಪರಿಣತಿಯನ್ನು ಪಡೆದವರು ಸುಪ್ರೀಂ ಕೋರ್ಟಿಗೆ ಬರಬೇಕು. ಹೀಗೆ ಸುಪ್ರೀಂ ಕೋರ್ಟಿಗೆ ಅಧಿಕಾರ ಏನು ಅಂತ, ಮುಖ್ಯವಾಗಿ ಪ್ರಾಥಮಿಕ ಅಧಿಕಾರ, ಮೇಲ್ಮನವಿಯ ಅಧಿಕಾರ, ಅದೇ ರೀತಿ ಸಂವಿಧಾನ ಮತ್ತು ಕಾನೂನುಗಳನ್ನು ವಿವೇಚನೆ ಮಾಡುವಂಥ ಅಧಿಕಾರ, ಹಕ್ಕುಗಳನ್ನು ರಕ್ಷಿಸುವಂಥ ಅಧಿಕಾರ. ಹೀಗೆ ನಾವು ಬೇರೆ ಬೇರೆ ಸಂಗತಿಗಳು ಹೇಳ್ಬೋದು. ಒಂದು ಸುಪ್ರೀಂ ಕೋರ್ಟ್, ಇಟ್ ಈಸ್ ದಿ ಫೈನಲ್ ಕೋರ್ಟ್ ಆಫ್ ಅಪೀಲ್. ಸುಪ್ರೀಂ ಕೋರ್ಟ್ ಈಸ್ ದಿ ಕೋರ್ಟ್ ಆಫ್ ರೆಕಾರ್ಡ್. ಸುಪ್ರೀಂ ಕೋರ್ಟ್ ಇಸ್ ದಿ ಫಸ್ಟ್ ಕೋರ್ಟ್ ಆಫ್ ಅಪೀಲ್ ಅಂತಲೂ ಬೇರೆ ಬೇರೆ ನಾವು ಆಂಗ್ಲ ಭಾಷೆಯಲ್ಲಿ ಹೇಳ್ತೇವೆ. ಪ್ರಾಥಮಿಕ ಕಾರ್ಯಕ್ಷೇತ್ರ ಅಂದರೆ ಕೆಲವೊಂದು ಮೊಕದ್ದಮೆಗಳನ್ನು ಕೆಳಗಿನ ನ್ಯಾಯಾಲಯಗಳಿಗೆ ಕೊಂಡು ಹೋಗೋದು, ನೇರವಾಗಿ ಸುಪ್ರೀಂ ಕೋರ್ಟಿನ ಬಾಗಿಲು ತಟ್ಟುವಂಥದ್ದು, ಅಲ್ಲಿ ಅವರು ಅದನ್ನು ತೆಕ್ಕೊಳ್ಳುವಂಥದ್ದು, ಈ ಪ್ರಕ್ರಿಯೆ ಮಾಡಲಿಕ್ಕೆ ಆಗ್ತದೆ. ಇದನ್ನು ಪ್ರಾಥಮಿಕ ಕಾರ್ಯಕ್ಷೇತ್ರ ಅಂತ ಹೇಳ್ತಾರೆ. ಅಲ್ಲಿ ಪುನಃ ಎರಡು ವಿಧ, ಒಂದು ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಯಾವುದಾದರೂ ಸಂಘರ್ಷ ಕಾನೂನಿನದ್ದು ಬಂದಾಗ ಆಗ ಅದು ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗಬೇಕು. ಒಂದು ಕಕ್ಷಿದಾರ ಕೇಂದ್ರ ಸರ್ಕಾರ, ಇನ್ನೊಂದು ಕಕ್ಷಿದಾರ ರಾಜ್ಯ ಸರ್ಕಾರ, ಆಗ ಅದನ್ನು ಏನು ಮಾತಾಡಲಿಕ್ಕಿಲ್ಲ, ಕೆಳಗಿನ ನ್ಯಾಯಾಲಯಕ್ಕೆ ಇಲ್ಲ, ನೇರವಾಗಿ ಅದು ಸುಪ್ರೀಂ ಕೋರ್ಟಿಗೆ ಹೋಗ್ತದೆ. ಒಂದು ರಾಜ್ಯ ಸರ್ಕಾರ, ಮತ್ತೊಂದು ರಾಜ್ಯ ಸರ್ಕಾರ, ಅವುಗಳ ಮಧ್ಯೆ ಕೂಡ ಏನಾದರೂ ಮೊಕದ್ದಮೆ ಆದರೆ ಅವುಗಳು ಕೂಡ ಅಂಥ ಮೊಕದ್ದಮೆ ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗಬೇಕು.
ಕೇಂದ್ರ ಸರ್ಕಾರ ಮತ್ತು ಒಂದು ರಾಜ್ಯ ಒಂದು ಕಡೆ, ಇನ್ನೊಂದು ರಾಜ್ಯಗಳು ಕೆಲವು ರಾಜ್ಯಗಳು ಇನ್ನೊಂದು ಕಡೆ ಅಂತಾದರೆ ಎರಡು ವಿಂಗಡಣೆ ಆದ ಅದು ಕೂಡ ಹೋಗಬೇಕು. ಹೀಗೆ ಪ್ರೈಮರಿ ಜುರಿಸ್ಡಿಕ್ಷನ್ ಪ್ರಾಥಮಿಕ ಕಾರ್ಯಕ್ಷೇತ್ರದಲ್ಲಿ ಕೆಲವೊಂದು ವಿಚಾರಗಳಿದೆ, ಅದು ನೇರವಾಗಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬೇಕು. ಕೆಲವು ಮೊಕದ್ದಮೆಗಳನ್ನು ನೇರವಾಗಿ ತ್ವರಿತಗತಿಯಲ್ಲಿ ಅಲ್ಲಿ ಕೊಟ್ಟರೆ ತಪ್ಪು ಅಂತ ಹೇಳಲಿಕ್ಕಾಗೋದಿಲ್ಲ. ಅವ್ರು ತೆಕ್ಕೊಂಡ್ರೆ ಅದನ್ನು ಯಾಕೆ ತಗೊಂಡಿದ್ದೀರಿ ಅಂತ ಕೆಳಗಿನ ನ್ಯಾಯಾಲಯಗಳು ಕೇಳಲಿಕ್ಕಿಲ್ಲ. ಹೈಕೋರ್ಟಿನಿಂದ ಮೇಲ್ಮನವಿ ಮಾಡಲಿಕ್ಕೆ ಅಧಿಕಾರ ಉಂಟು. ಅದಕ್ಕೆ ಅಪೆಲೇಟ್ ಜುರಿಸ್ಡಿಕ್ಷನ್ ಅಂತ ಕರೀತಾರೆ. ಸಿವಿಲ್ ಕೇಸ್ನಲ್ಲಿ ಮೊದಲು ಇಷ್ಟು ಮೊತ್ತದಿಂದ ಹೆಚ್ಚಿನದು ಆ ಸಿವಿಲ್ ಮೊಕದ್ದಮೆ ಇದ್ದರೆ, ಈಗ ಅದು ಇರಲಿಲ್ಲ. ಅಂತೂ ಇಲ್ಲಿಂದ ಅವರು ಕಳಿಸುವಾಗ ಅವರು ತೆಕ್ಕೊಳ್ಳದಿದ್ದರೆ ರಿಜೆಕ್ಟ್ ಮಾಡ್ಬೋದು. ಲೀವ್, ಸ್ಪೆಷಲ್ ಲೀವ್ ಅಂತ ಅವರು ಬರೀಬೇಕು. ಇಲ್ಲಿ ಆ ತೀರ್ಪು ನಮಗೆ ಖುಷಿಯಾಗಲಿಲ್ಲ, ಅವರು ಅದನ್ನು ತೆಕ್ಕೊಳ್ಬೋದು. ಅಥವಾ ಇಲ್ಲ, ಪ್ರಾಥಮಿಕ ಹಂತದಲ್ಲಿ ಅದನ್ನು ತೆಕ್ಕೊಳ್ಳೋದೇ ಇಲ್ಲ ನಾವು ಅಂತೇಳಿ ಬಿಟ್ಟು ಬಿಡ್ಬೋದು. ಆಗ ಹೈಕೋರ್ಟಿನ ತೀರ್ಪು ಅದು ಸಿಂಧು ಅಂತ ಆಗ್ತದೆ. ಅಂತೂ ಮೇಲ್ಮನವಿಯ ಅಧಿಕಾರ ಥ್ರೂಔಟ್ ಇಂಡಿಯಾ ಎಲ್ಲ ಹೈಕೋರ್ಟ್ಗಳಿಂದ ಕೂಡ ಸುಪ್ರೀಂ ಕೋರ್ಟಿಗೆ ಬರ್ತದೆ. ಅಲ್ಲಿ ಅವರು ಸಾಕಷ್ಟು ಅದನ್ನು ಅಧ್ಯಯನ ಮಾಡಿ ಅದಕ್ಕೆ ತೀರ್ಪನ್ನು ಬರೀಬೇಕು. ಇನ್ನು ಅದೇ ರೀತಿ ರಾಜ್ಯ ಸರ್ಕಾರಗಳು ಅನೇಕ ಬಾರಿ ನಮ್ಮದು ಈ ರೀತಿ ಇದಾಗಿದೆ ಅಂತ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಅದೇ ರೀತಿ ಕಾನೂನುಗಳು ಉಲ್ಲಂಘನೆ ಆಗಿದೆ ಅಂತ, ಕಾನೂನುಗಳು ನಮ್ಮ ಹಕ್ಕನ್ನು ಉಲ್ಲಂಘಿಸಿದ್ದಾವೆ, ಕೋರ್ಟಿಗೆ ಹೋಗ್ಬೋದು. ಆರ್ಟಿಕಲ್ 32ರ ಪ್ರಕಾರ ಸುಪ್ರೀಂ ಕೋರ್ಟಿಗೆ, ಆಗ ಅವರು ಬೇರೆ ಬೇರೆ ರೀತಿಯ ರಿಟ್ ಇಶ್ಯೂ ಮಾಡ್ಬೋದು, ತನ್ಮೂಲಕ ಜನರ ಹಕ್ಕುಗಳನ್ನು ರಕ್ಷಿಸ್ಬೋದು. ಇಂಟರ್ಪ್ರಿಟೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ, ಸಂವಿಧಾನಕ್ಕೆ ಏನು ಅರ್ಥ, ಇದಮಿತ್ತಂ ಅಂತ ನಾವು ಕರಿತೇವೆ ಸಂಸ್ಕೃತದಲ್ಲಿ, ಇದೇ ಅರ್ಥ ಅಂಥೇಳಿ ಅವರು ವಿವರಿಸುವಂಥ ಅಧಿಕಾರ ಇರೋದು ಸುಪ್ರೀಂ ಕೋರ್ಟಿಗೆ. ಒಂದು ವೇಳೆ ಹೈಕೋರ್ಟ್ ಅಂಥದ್ದೇನಾದರೂ ತಂದರೆ ಅಲ್ಲಿ ಸುಪ್ರೀಂ ಕೋರ್ಟಿನ ಏನು ವಿವರಣೆ ಇದೆ ಅದೇ ಅಂತಿಮ, ಹೈಕೋರ್ಟಿಗೆ ಅಧಿಕಾರ ಅಲ್ಲಿ ಬರೋದಿಲ್ಲ. ಹೀಗೆ ಅಪೆಲೇಟ್ ಜುರಿಸ್ಡಿಕ್ಷನ್, ಪ್ರೈಮರಿ ಜುರಿಸ್ಡಿಕ್ಷನ್, ಇಂಟರ್ಪ್ರಿಟೇಷನ್ ಆಫ್ ಲಾ, ಪ್ರೊಟೆಕ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್, ಅಲ್ಲದೆ ಅಡ್ವೈಸರಿ ಪವರ್ ಅಂತ ಒಂದುಂಟು. ಅಡ್ವೈಸ್ ಅಮೇರಿಕಾದ ಸುಪ್ರೀಂ ಕೋರ್ಟ್ ಕೊಡೋದಿಲ್ಲ, ನಮ್ಮಲ್ಲಿ ಅದು ಇದೆ. ಆದರೆ ಯಾರ್ಯಾರು ಹೋಗಿ ಅಡ್ವೈಸ್ ಕೊಡಬಾರ್ದು, ಆ ಅಡ್ವೈಸ್ ಕೇಳಬಾರ್ದು, ಅವರು ರಾಷ್ಟ್ರಾಧ್ಯಕ್ಷರು ರಾಷ್ಟ್ರಕ್ಕೆ ಸಂಬಂಧಪಟ್ಟ ಯಾವುದಾದ್ರೊಂದು ವಿಷಯಗಳಲ್ಲಿ ಕೇಳಿದರೆ, ಈಗ ಉದಾಹರಣೆಗೆ ರಾಷ್ಟ್ರಾಧ್ಯಕ್ಷರದ್ದು ಏನೋ ಪರ್ಸನಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟ ಅಡ್ವೈಸ್ ಕೊಡಿ ಅಂತ ಅವ್ರು ಕೇಳಬಾರ್ದು. ಅವ್ರು ಕೇಳಿದರೆ ಹೇಳೋದೇ ಇಲ್ಲ. ನಮ್ಮ ಸಂವಿಧಾನದ ಪ್ರಕಾರ ಅಡ್ವೈಸ್, ಸಪೋಸ್ ಏನೋ ಬಹಳ ಕ್ಲಿಷ್ಟವಾದಂಥ ಸಮಸ್ಯೆ ಬಂದಿದೆ, ಏನು ಮಾಡಬೇಕು, ಅದನ್ನು ಅವರು ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಒಂದು ಆ ಅಡ್ವೈಸ್ ಕಂಪಲ್ಸರಿ ಒಪ್ಪಬೇಕಾಗಿಲ್ಲ. ಜಡ್ಜ್ಮೆಂಟ್ ಕೊಟ್ಟರೆ ಇಟ್ಸ್ ಎ ಬೈಂಡಿಂಗ್, ಅಡ್ವೈಸ್ ಈಸ್ ನಾಟ್ ಬೈಂಡಿಂಗ್. ಇದು ಅಷ್ಟು ವ್ಯತ್ಯಾಸ. ಅದಕ್ಕಾಗಿ ಅಮೇರಿಕಾದ ಸುಪ್ರೀಂ ಕೋರ್ಟ್ ಅಡ್ವೈಸ್ ಕೊಡಲಿಕ್ಕೆ ಹೋಗೋದಿಲ್ಲ, ನಮ್ಮಲ್ಲಿ ಅಡ್ವೈಸ್ ಕೊಡುವಂಥ ಒಂದು ಸಂಪ್ರದಾಯ ಉಂಟು. ಸುಪ್ರೀಂ ಕೋರ್ಟು ಭಾರತದ ಎಲ್ಲ ಪ್ರಜೆಗಳ ಹಕ್ಕುಗಳ ರಕ್ಷಕ ಕವಚ ಅಂತ ಒಂದು ಮಾತಿದೆ. ಸುಪ್ರೀಂ ಕೋರ್ಟ್ ಇಸ್ ಪ್ರೊಟೆಕ್ಟಿಂಗ್ ಶೀಲ್ಡ್ ಆಫ್ ದಿ ರೈಟ್ಸ್ ಆಫ್ ದಿ ಸಿಟಿಸನ್ಸ್ ಆಫ್ ಇಂಡಿಯಾ. ಒಂದು ವೇಳೆ ಎಕ್ಸಿಕ್ಯೂಟಿವ್ನಿಂದ ಅಥವಾ ಕಾನೂನು ಮೂಲಕ ಲೆಜಿಸ್ಲೇಚರ್ನಿಂದ ನಮ್ಮ ಹಕ್ಕುಗಳು ಅಪಾಯಕ್ಕೆ ಗುರಿಯಾದಾಗ ಅದನ್ನು ಸಂರಕ್ಷಿಸುವಂತಹ ಸಂಪೂರ್ಣ ಹೊಣೆಗಾರಿಕೆ ಸುಪ್ರೀಂ ಕೋರ್ಟ್ ಮೇಲಿದೆ. ಅದಕ್ಕಾಗಿ ಥಿಯರಿ ಆಫ್ ಸಪರೇಷನ್ ಆಫ್ ಪವರ್, ಥಿಯರಿ ಆಫ್ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಅಂತ ಆ ರೀತಿ ಇಟ್ಕೊಂಡದ್ದು. ಇದಕ್ಕೆ ನಾವು ಸರ್ವೋಚ್ಚ ನ್ಯಾಯಾಲಯ ಅದು ಬ್ಯಾಲೆನ್ಸಿಂಗ್, ಯಾವುದೇ ರೀತಿಯಲ್ಲಿ ಬ್ಯಾಲೆನ್ಸ್ ತಪ್ಪಬಾರ್ದು, ಚಕ್ರ ತಿರುಗುತ್ತಾ ಇರಬೇಕು ಹಳಿಯ ಮೇಲೆ, ಅದು ತಪ್ಪಿದ ಕೂಡಲೇ ಇಡೀ ಹೋಗ್ತದೆ. ಹಾಗೆ ನ್ಯಾಯಕ್ಕೆ ನ್ಯಾಯ ಒದಗಿಸಬೇಕು. ಒಂದು ವೇಳೆ ಅವರು ನ್ಯಾಯ ಒದಗಿಸಲಿಲ್ಲ ಅಂತಾದರೆ ಅವರನ್ನು ಸಹ ಪದಚ್ಯುತಿಗೊಳಿಸಲಿಕ್ಕೆ ಇಲ್ಲಿ ಅನುವು ಮಾಡಿಕೊಟ್ಟಿದ್ದಾರೆ ಸಂವಿಧಾನ. ನ್ಯಾಯಕ್ಕೆ ನ್ಯಾಯ ಒದಗಿಸಲಿಲ್ಲ, ನ್ಯಾಯಕ್ಕೇ ಅನ್ಯಾಯ ಮಾಡಿದ್ದಾರೆ ಅಂತಾದರೆ ಅಂತಹ ನ್ಯಾಯಾಧೀಶರನ್ನು ನಾವು ಅಧಿಕಾರ ತೆಗೆಯಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಅವರು ಸಂವಿಧಾನ ಬರೆಯುವವರು ಬರೆದಿಟ್ಟಿದ್ದಾರೆ. ಇದು ನಾವು ಇವತ್ತು ನಾಳೆ ಮುಂದೆ ಕೂಡ ಈ ದೇಶದಲ್ಲಿ ಒಳ್ಳೆಯ ನ್ಯಾಯಾಂಗ ವ್ಯವಸ್ಥೆ ಆಗಲಿ ಅಂತ ನಾವು ಹೇಳ್ತೇವೆ. ಯಾಕಂದರೆ ಅದು ಬ್ಯಾಲೆನ್ಸಿಂಗ್ ಮಾಡುವಂಥದ್ದು, ಇದು ನ್ಯಾಯಾಲಯದ ಒಂದು ಪ್ರಧಾನ ಪಾತ್ರ. ಮಾತರಂ
Vande Mataram, Vande Mataram.